ಎಲ್ಲ ಮಾಧ್ಯಮ ಮಿತ್ರಗಳಿಗೂ ಅಭಿನಂದನೆಗಳು. ನಿಮಗೆಲ್ಲ ತಿಳಿದಿರೋ ಹಾಗೆ ಮಾಲ್ನಲ್ಲಿ ಒಂದು ಆಗಬಾರ್ದಂತ ಘಟನೆ ನಡೆದಿದೆ, ಅದು ನಮ್ಮ ಕಡೆಯಿಂದ ತಪ್ಪಾಗಿದೆ. ನಮ್ಮ ಒಬ್ಬ ಹೊಸ ಸಿಬ್ಬಂದಿಯಿಂದ ತಪ್ಪು ಇನ್ಫಾರ್ಮೇಷನ್ ಪಾಸಾಗಿ ಫಕೀರಪ್ಪ ಅವರಿಗೆ ಅವಮಾನ ಆಗಿದೆ. ಅದಕ್ಕೆ ನಾವು ಅನ್ಕಂಡೀಷನ್ ಅಪಾಲಜಿ ನನ್ನ ಸೈಡಿಂದ, ಮಾಲ್ ಓನರ್ ಸೈಡಿಂದ ನಾನು ಮಾಲ್ ಓನರಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ಅವರು ರೈತರು ಅನ್ನೋದಾಗಲಿ ಇಲ್ಲ ಇದಾಗಿರೋದಂದರೆ ಆ ಘಟನೆ ಇಲ್ಲ. ಒಬ್ಬ ವ್ಯಕ್ತಿ ಸ್ವಲ್ಪ ಓವರಾಗಿ ಕೆಲಸ ಮಾಡೋದಕ್ಕೋಗಿ ಒಂದು ತಪ್ಪು ಮಾಡಿದ್ದಾರೆ. ಅವ್ರು ತಪ್ಪು ಮಾಡಿದವ್ರಿಗೂ ನಾವು ಆಗಲೇ ಬುದ್ಧಿ ಹೇಳಿದ್ದೀವಿ, ಅವ್ರನ್ನ ಅಂಡರ್ ಸಸ್ಪೆನ್ಷನ್ ಆಗಿ ಇಟ್ಟಿದ್ದೀವಿ. ಬಟ್ ಹೊಣೆ ನಂದೇನೆ, ಅಟ್ ದ ಎಂಡ್ ಆಫ್ ದ ಡೇ ನಾನೇ ಮಾಲ್ ಮ್ಯಾನೇಜ್ ಮಾಡೋದು, ನಾನೇ ಇದು ಮಾಡೋದು. ನಾನು 2 ದಿವಸದಿಂದನೇ ಇದನ್ನು ಅಡ್ರೆಸ್ ಮಾಡಬೇಕಾಗಿತ್ತು, ಬಟ್ ಡ್ಯೂ ಟು ಸಮ್ ಮೆಡಿಕಲ್ ಎಮರ್ಜೆನ್ಸೀಸ್ ನಾನು ಇರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ತಂದೆ ಅವರದ್ದು ಆನಂದ್ ಅವರೇ ಮಾತಾಡ್ತಿದ್ರು, ಡ್ಯೂ ಟು ಅವ್ರು ಬರೋಕ್ಕಾಗದಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಏನು ಇನ್ಸಿಡೆನ್ಸ್ ಆಗಿದೆ ಅದು ಆಗಬಾರ್ದಿತ್ತು. ನಮ್ಮ ಮಾಲಲ್ಲಿ ಆ ಥರ ಆಗೋದಕ್ಕೆ ಯಾವುದೇ ಥರ ಅವಕಾಶ ಆಗಬಾರ್ದಿತ್ತು, ಆಗೋಗಿದ್ದೆ, ನಡೆದೋಗಿದ್ದೆ. ಫಕೀರಪ್ಪ ಅವ್ರ ಹತ್ರ ನಮ್ಮ ತಂದೆಯವರು ಮಾತಾಡಿದ್ದಾರೆ ಫೋನ್ ಕಾಲಲ್ಲಿ, ಅವ್ರನ್ನ ಸಾರಿನೂ ಕೇಳಿದ್ದಾರೆ, ಅವ್ರಿಗೆ ಆಗಿರೋ ವಿಷಯಕ್ಕೆ ವಿಷಾದನೂ ವ್ಯಕ್ತಪಡಿಸಿದ್ದಾರೆ. ಏನಾಗಿದೆ ಇವಾಗ, BBMPಯಿಂದ ನಮಗೆ ನೋಟಿಸ್ ಬಂದಿದೆ ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲನೇಷನ್ ಟೆನೆಂಟ್ಸ್ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ, TVR ಆಗಲಿ, ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಏನಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಅವರು ನಮ್ಮ ಜೊತೆಗೆ ಕೋಆಪ್ರೇಟ್ ಮಾಡಿದ್ದಾರೆ. ಸದ್ಯಕ್ಕೆ ಮಾಲ್ ಇವತ್ತಿಂದ ನೆಕ್ಸ್ಟು ಅಫಿಷಿಯಲ್ಸ್ ಹೇಳೋವರೆಗೂ ಕ್ಲೋಸ್ ಆಗಿರುತ್ತೆ. ಆಗಿದ್ದ ಘಟನೆಗೆ ಅಫಿಷಿಯಲ್ ಆಗಿ ನಮಗೆ ಸರ್ ತೆರಿಗೆ 1 ವರ್ಷದ್ದು ನಮ್ಮದು ಬಾಕಿ ಇದೆ, ಅದರಲ್ಲಿ 1,70,00,000 ಅದು 2023-2024 ಅದರದ್ದು ಬಾಕಿ ನಮ್ಮಲ್ಲಿದೆ, ಅದನ್ನು ನಮಗೆ ಕಟ್ಟೋದಕ್ಕೆ ಟೈಮ್ ಇದೆ ಅಂತ ಹೇಳಿದ್ದಾರೆ. ಬಟ್ ನಮಗೆ ಅದು ಆ್ಯಕ್ಚುಯಲ್ ಆಗಿದಲ್ಲ, ಈ ಮ್ಯಾಟ್ರು ಅಸೆಂಬ್ಲಿಲೆಲ್ಲ ಪಬ್ಲಿಷ್ ಆಗಿರೋದ್ರಿಂದ, ಅಸೆಂಬ್ಲಿಲಿ ಬಂದಿರೋದ್ರಿಂದ ನಾವೇ ಸ್ವಯಂ ಕೃತವಾಗಿ ಅಫಿಷಿಯಲ್ಸ್ಗೆ ಹೇಳಿದ್ವಿ. ಇದಕ್ಕೆ ಎಕ್ಸ್ಪ್ಲನೇಷನ್ ಸಿಗೋವರೆಗೂ ನಾವಾಗಿ ನಾವೇನು ಇದು ಮಾಡ್ತೀವಿ ಸರ್, ನೋಟಿಸಲ್ಲಿ ಎಕ್ಸ್ಪ್ಲನೇಷನ್ ಕೊಡಿ. ಹಾಂ ಹೌದೌದು, 24 ಗಂಟೆ ಒಳಗಡೆ ಅದನ್ನು ಇದು ಮಾಡಬೇಕು ಅಂತ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು, 24 ಗಂಟೆ ಒಳಗಡೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಮೆನ್ಷನ್ ಮಾಡಿ ಸರ್. ನೋಟಿಸಲ್ಲಿ ಕ್ಲೋಸ್ ಮಾಡಬೇಕು ಅಂತ ಬಂದಿಲ್ಲ, ಎಕ್ಸ್ಪ್ಲನೇಷನ್ ಕೊಡಿ ಅಂತ ಬಂದಿದ್ದಾರೆ. ನಾಳೆ ಅದು ಮೋಸ್ಟ್ಲಿ ನಾಳೆ ಕ್ಲೋಸ್ ಮಾಡಿ ಅಂತ ನೋಟಿಸ್ ಬರ್ಬೋದು, ಅದಕ್ಕೆ ನಾವೇ ಸ್ವಯಂ ಪ್ರೇರಿತವಾಗಿನು ಮಾಲ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ನಮಗೆ ಅಫಿಷಿಯಲ್ಸನ್ನು ಹೇಳಿದ್ದಾರೆ ಇಲ್ಲ ಸರ್ ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ನಾವು ನೋಟಿಸ್ ಬರೋಕ್ಕಿಂತ ಮುಂಚೆನೆ ನಾವು ಮುಂಚೆನೆ ಕ್ಲೋಸ್ ಮಾಡ್ತಾ ಇದ್ದೀವಿ ಸರ್. ಇಲ್ಲ ಸರ್, ಅಟ್ ಪ್ರೆಸೆಂಟ್ ನಮಗೆ ಇಷ್ಟು ದಿವಸ ಕ್ಲೋಸ್ ಮಾಡ್ತೀವಿ ಅಂತ ಐಡಿಯಾ ಏನು ಇಲ್ಲ, ಬಟ್ ಆ್ಯಸ್ ಆಫ್ ನೌ ಕ್ಲೋಸ್ ಮಾಡ್ತಾ ಇದ್ದೀವಿ. ಹೌದು, ಅದು ನಮಗೆ ಸೆಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬಟ್ ಅಫಿಷಿಯಲ್ ಆಗಿ ಕಮ್ಯುನಿಕೇಶನ್ ರೇಟಿಂಗ್ ಅಲ್ಲಿ ಬಂದಿಲ್ಲ. ಬಂದಾಗ ಅವ್ರು ಏನಿತ್ತು ಡಿಸಿಷನ್ಸ್ ಅದು ನಮಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಈ ಇನ್ಸಿಡೆನ್ಸ್ ಏನು ಆಗಿದೆ, ಯಾಕಾಯ್ತು, ಹೇಗಾಯ್ತು ಅದನ್ನು ಎಕ್ಸ್ಪ್ಲನೇಷನ್ ಸರ್. ತಪ್ಪಾಗೋಗಿದೆ ಸರ್ ಸರ್. ಇದು ಫಸ್ಟ್ ಕಾನೂನು ಪ್ರಕ್ರಿಯೆ ಸೆಕೆಂಡ್ರಿ, ಫಸ್ಟು ಅವರು ಫಕೀರಪ್ಪ ಅವ್ರಿಗೆ ಏನು ನಮ್ಮಿಂದ ತಪ್ಪಾಗಿದೆ ನಮ್ಮ ಸೈಡಿಂದ, ಮತ್ತು ರೈತರದ್ದು ಇದು ಆಗಿದೆ. ಯಾವುದೇ ಕಾರಣಕ್ಕೂ ರೈತರಿಗೆ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಇಲ್ಲ ಕನ್ನಡ ಇದರಲ್ಲಿ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಅಂತ ಇಲ್ಲ. ನಮ್ಮ CCTV ಕ್ಯಾಮ್ರಾದವರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು. ತುಂಬ ಜನ ಪಂಚೆ ಉಟ್ಕೊಂಡು ಬಂದಿರೋರು ಎಲ್ಲ ನಮ್ಮ ಕ್ಯಾಮ್ರಾದಲ್ಲೆಲ್ಲ ಅವೈಲಬಲ್ ಇದೆ. ಬಟ್ ಅವರು ಫಕೀರಪ್ಪ ಅವ್ರ ವಿಷಯದಲ್ಲಿ ತಪ್ಪು ನಡೆದಿದೆ, ನಮ್ಮ ಮಾಲ್ ಸೈಡಿಂದನೇ ತಪ್ಪು ನಡೆದಿದೆ. ಅದಕ್ಕೆ ನಾನು ಸಂಪೂರ್ಣವಾಗಿ ಹೊಣೆ ತೊಗೊತೀನಿ, ಜವಾಬ್ದಾರಿ ತೊಗೊತೀನಿ. ಅವರನ್ನು ಯಾವುದೇ ಅನ್ಕಂಡೀಷನಲ್ ಅಪಾಲಜಿಯನ್ನು ಅವ್ರನ್ನ ಕೇಳ್ಕೊಂಡಿದ್ದೀನಿ. ನಮ್ಮ ತಂದೆಯವರು ಅವ್ರ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ, ನಾನು ನಿಮ್ಮ ಮೀಡಿಯಾ ಅವ್ರ ಮೂಲಕ ಓನರಾಗಿ ಲೈವಾಗಿ ಅವರನ್ನು ಕ್ಷಮೆ ಕೇಳ್ತೀನಿ.